ನಟ ಶಿವರಾಜ್ ಕುಮಾರ್ ಇನ್ನು ಮುಂದೆ ನಂದಿನಿ ಉತ್ಪನ್ನಗಳ ರಾಯಭಾರಿಯಾಗಿ ಒಪ್ಕೊಂಡಿದ್ದಾರೆ ರಾಯಭಾರಿ ಆಗೋದಕ್ಕೆ ಶಿವರಾಜ್ ಕುಮಾರ್ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ವಿಚಾರವನ್ನು ಕೆ ಎಮ್ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಖಚಿತಪಡಿಸಿದ್ದಾರೆ ಶಿವರಾಜ್ ಕುಮಾರ್ ಅವರನ್ನು ಭೇಟಿಯಾಗಿ ಅವರಿಗೆ ಈ ರೀತಿಯಾಗಿ ಒಂದು ಮನವಿಯನ್ನು ಮಾಡಿಕೊಂಡ್ವಿ ನಂದಿನಿ ಉತ್ಪನ್ನಗಳ ಪ್ರಚಾರ ರಾಯಭಾರಿಯಾಗಿ ನೀವು ಇರ್ತೀರ ಅಂತ ಶಿವರಾಜ್ ಕುಮಾರ್ ಅವರು ಒಪ್ಕೊಂಡಿದ್ದಾರೆ ಇಷ್ಟಪಟ್ಟು ಅಂತ ಭೀಮಾ ನಾಯಕ್ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಅವರು ಜನರಿಗೆ ಹೆಚ್ಚು ಇಷ್ಟ ಆಗ್ತಾರೆ ಈ ಕಾರಣಕ್ಕಾಗಿ ಅವರನ್ನು ನಂದಿನಿ ಉತ್ಪನ್ನಗಳ ಪ್ರಚಾರ ರಾಯಬರಾಗಿ ಕರೆತರಲಾಗಿದೆ ಅಂತ ಹೇಳಿದರು ಈ ಹಿಂದೆ ಪುನೀತ್ ರಾಜ್ಕುಮಾರ್ ಕೂಡ ನಂದಿನಿ ಉತ್ಪನ್ನಗಳ ಪ್ರಚಾರ ಆಗಿದ್ರು ಆದರೆ ಪುನೀತ್ ರಾಜ್ಕುಮಾರ್ ಯಾವುದೇ ಹಣವನ್ನು ತೆಗೆದುಕೊಂಡಿರಲಿಲ್ಲ ಹತ್ತು ವರ್ಷಗಳ ಕಾಲ ಕೆಮಹಬೇಕ್ಷ ಭೀಮಾ ನಾಯಕ್ ಹಾಗೂ ಎಮ್ ಡಿ ಜಗದೀಶ್ ಶಿವರ ಜಗದೀಶ್ ಶಿವರಾಜ್ಕುಮಾರ್ ಕುಮಾರ್ ಬಳಿ ಹೋಗಿ ಮನವಿಯನ್ನು ಮಾಡಿದರು ಶಿವರಾಜ್ ಕುಮಾರ್ ಅವರು ಈ ಮನವಿಗೆ ಸ್ಪಂದನೆಯನ್ನು ಕೊಟ್ಟು ಓಕೆ ಮಾಡಿದ್ದಾರೆ ಇನ್ನು ಮುಂದೆ ನಂದಿನಿ ಉತ್ಪನ್ನಗಳ ಜಾಹೀರಾತಲ್ಲಿ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಶಿವಣ್ಣಗೆ ಹೂಗುಚ ನೀಡಿ ಭೀಮಾ ನಾಯಕ ಅಭಿನಂದನೆಯನ್ನು ಕೂ ಸೂಚಿಸಿದ್ದಾರೆ ಶಿವರಾಜ್ ಕುಮಾರ್ ಅವರು ಹತ್ತಕ್ಕೂ ಅಧಿಕ ಸಿನಿಮಾಗಳಿದಾವೆ ಈಗಲೂ ಕೂಡ ತಮಿಳಲ್ಲೂ ಸಿನಿಮಾ ಮಾಡ್ತಿದ್ದಾರೆ ಮಲಯಾಳಂ ತೆಲುಗಲ್ಲಿ ಕೂಡ ಸಿನಿಮಾ ಮಾಡ್ತಿದ್ದಾರೆ ಸೊ ಇತ್ತೀಚೆಗೆ ಚೆನ್ನೈನಲ್ಲಿ ಜೈಲರ್ ಸಿನಿಮಾ ಆಡಿಯೋ ಲಾಂಚ್ ಆಯಿತು ಈ ವೇದಿಕೆಯಲ್ಲಿ ಫುಲ್ಲು ಶಿವಣ್ಣ ನೋಡಿದ ತಕ್ಷಣ ಎಲ್ಲರೂ ಕೂಡ ಚಪ್ಪಾಳೆ ಎಲ್ಲ ಹಾಕಿದರು ಅಂದರೆ ಶಿವರಾಜ್ ಕುಮಾರ್ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅಭಿಮಾನಿಗಳ ಬಳಗ ಇದೆ ಹಾಗಾಗಿ ನಂದಿನಿ ಉತ್ಪನ್ನಗಳು ಎಲ್ಲ ಕಡೆ ಒಳ್ಳೆ ಬ್ರ್ಯಾಂಡ್ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಈ ಮೊದಲು ರಾಜ್ಕುಮಾರ್ ಅವರು ನಂದಿನಿ ಉತ್ಪನ್ನಗಳ ರಾಯಭಾರಿ ಆಗಿದ್ದರು ರಾಜ್ಕುಮಾರ್ ಅವರು ಏಕೈಕ ರಾಯಭಾರಿ ಆಗಿದ್ದಂಥ ಒಂದು ಸಂಸ್ಥೆ ಅಂದರೆ ಅದು ನಂದಿನಿ ಹಾಲು ನಂದಿನಿ ಉತ್ಪನ್ನಗಳು ಮಾತ್ರ ಯಾವುದೇ ಸಂಭಾವನೆಯನ್ನು ಪಡೀತಿರಲಿಲ್ಲ ರೈತರಿಗೆ ಸಹಕಾರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ರಾಜ್ಕುಮಾರ್ ಅವರು ಸಂಭಾವನೆ ಕೂಡ ಪಡೆದಿರಲಿಲ್ಲ ಅವರ ಹಾದಿಯಲ್ಲೇ ಪುನೀತ್ ರಾಜ್ಕುಮಾರ್ ಸಾಗಿದ್ರು ಅಲ್ಲೂ ವರ್ಷಗಳ ಕಾಲ ನಂದಿನಿ ಉತ್ಪನ್ನಗಳಿಗೆ ಪುನೀತ್ ರಾಜ್ಕುಮಾರ್ ಕೂಡ ರಾಯಭಾರಿ ಆಗಿದ್ದರು ಈಗ ಶಿವರಾಜ್ ಕುಮಾರ್ ನಂದಿನಿ ಉತ್ಪನ್ನಗಳ ರಾಯಭಾರಿ ಸೊ ನಂದಿನಿ ಉತ್ಪನ್ನಗಳು ರೈತರದ್ದು ಸಹಕಾರಿ ಸಂಸ್ಥೆ ಚೆನ್ನಾಗಿ ಆಗಬೇಕು ಅಂತ ಆಸೆ ಸೊ ಶಿವಣ್ಣ ಈಗ ಅದಕ್ಕೆ ಸಾಥ್ ಇದ್ದಾರೆ ಒಳ್ಳೇದಾಗಲಿ ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ವೀಕ್ಷಕರೇ ಸಾಕಷ್ಟು ಸುದ್ದಿ ರಾಜಕಾರಣ ನಂದಿನಿ ಹಾಲಿನ ವಿಚಾರ ಬೇರೆ ಬೇರೆ ಸುದ್ದಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಯಲ್ಲ ಕೂಡ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ನಿಮ್ಮ ಅಭಿಪ್ರಾಯ ಹೇಗಿತ್ತು ನ್ಯೂಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ